ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಹೋಳಿಗೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ಈ ಸಜ್ಜದೋಳಿಗೆನ ತುಪ್ಪ ಮತ್ತು ಬಾಳೆಹಣ್ಣಿನ ರಸಾಯನದ ಜೊತೆ ನೀವು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಈಸಿ ಕೂಡ ಮಾಡೋದು ಕಷ್ಟ ಇಲ್ಲ ಒಂದು ಅರ್ಧ ಗಂಟೆಲೆಲ್ಲ ನಿಮಗೆ ರೆಡಿಯಾಗಿ ಹೋಗುತ್ತೆ ಈ ಹೋಳಿಗೆ ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ಫೀಡ್ಬ್ಯಾಕ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಸ್ಟ್ ನೋಡಿ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಕಳಿಸ್ತಾ ಇದ್ದೀನಿ ಎರಡು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಬಟ್ಲು ಗೋಧಿ ಹಿಟ್ಟು ಹಾಕ್ತೀನಿ ನಾನು ನೀವು ಬೇಕಂದರೆ ಫುಲ್ ಮೈದಾದಲ್ಲಿ ಮಾಡ್ಕೊಬೋದು ಅಥವಾ ಫುಲ್ಲು ಗೋಧಿ ಹಿಟ್ಟಲ್ಲಾದರೂ ಮಾಡ್ಬೋದು ಒಟ್ಟು ನಾಲ್ಕು ಬಟ್ಲು ಹಾಕಿದ್ದೀನಿ ಅರ್ಧ ಕೆ ಜಿ ಲೆಕ್ಕ ಇದು ನಾಲ್ಕು ಬಟ್ಲು ಅಂದರೆ ಅರ್ಧ ಕೆ ಜಿ ಹಿಟ್ಟು ತಗೊಂಡಿದ್ದೀನಿ ಮೈದಾ ಅಥವಾ ಗೋಧಿ ಅಥವಾ ಎರಡು ಮಿಕ್ಸು ಎಲ್ಲದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಹೋಗಬೇಕು ನಾವು ಹಿಟ್ಟನ್ನು ನಾವು ಹೋಳ್ಗೆ ಯಾವ ಥರ ಕಲಿಸ್ತೀವಲ್ಲ ಸಾಮಾನ್ಯವಾಗಿ ಆ ಥರ ಕಲಿಸಿದ್ರೆ ಸಾಕು ಈ ಹಿಟ್ಟನ್ನು ನೀವು ಹೋಳಿಗೆ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಅಥವಾ ಒನ್ ಅವರ್ ಮುಂಚೆ ಕಲಸಿಟ್ಟಿರಿ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಹೋಗಿ ನೋಡಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದು ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಇದ್ರ ಮೇಲುಗಡೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಮತ್ತೊಂದೆರಡು ಮೂರು ಸಲ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರು ಹಿಟ್ಟನ್ನು ನೆನೆದಕ್ಕೆ ಬಿಡೋಣ ನೋಡಿ ಒಂದು ತಟ್ಟೆ ಮುಚ್ಚಿ ನಾನು ನೆನೆಯೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಸಚ್ಕ ಹೂರ್ಣ ಬೇಕಲ್ಲ ತುಂಬಕ್ಕೆ ಸಚ್ಕ ಮಾಡ್ಕೊಳ್ಳೋಣ ನೋಡಿ ನಾನು ಅರ್ಧ ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಪಟ್ಲು ರವೆ ಹಾಕಿದ್ರೆ ಸಾಕು ನಾಲ್ಕು ಪಟ್ಲು ಹಿಟ್ಟಿಗೆ ನಾಲ್ಕು ಪಟ್ಲು ರವೆ ಈ ರವೆ ಸಾ ಬನ್ಸಿ ರವೆ ಇದು ನೀವು ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ ಉಪ್ಪಿಟ್ಟು ಮಾಡೋಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾವು ಈ ಥರದ್ದೇ ಯೂಸ್ ಮಾಡೋದು ಬನ್ಸಿ ರವೆ ಅಂತ ಗೋಧಿ ನುಚ್ಚಿಂದ ಮಾಡಿರ್ತಾರೆ ಈ ರವೆನ ಸಣ್ಣ ರವೆ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ರವೆ ಬನ್ಸಿ ರವೆ ಅಂತ ಹೇಳಿದ್ರೆ ಸಿಗುತ್ತೆ ನಿಮಗೆ ಇದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಹುರಿದಿರೋದನ್ನು ಒಂದು ಪ್ಲೇಟಿಗೆ ತೆಗೀತಾ ಇದ್ದೀನಿ ಇವಾಗ ಅದೇ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನಾಲ್ಕು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ತುಪ್ಪ ಹಾಕಿನೂ ಮಾಡ್ಬೋದು ಇದನ್ನು ನೋಡಿ ಚಕ್ಕೆ ಲವಂಗ ಏಲಕ್ಕಿ ಸಣ್ಣದಾಗಿ ಮುರಿದಿಟ್ಕೊಂಡಿರೋದು ಒಂದು ಎರಡೆರಡು ಪೀಸು ಎರಡು ಪೀಸ್ ಚಕ್ಕೆ ತೊಗೊಂಡಿದ್ದೀನಿ ಒಂದು ಆರು ಲವಂಗ ಒಂದೆರಡು ಏಲಕ್ಕಿ ಸಣ್ಣದಾಗಿ ಕುಟ್ಕೊಂಡು ಇರೋದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಘಮ ಬಿಡುತ್ತೆ ನಿಮಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಗ್ಯಾಸನ್ನು ಚೆನ್ನಾಗಿ ಘಮ 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 ಅಂತ ಸ್ಮೆಲ್ ಬರ್ತಾ ಇರುತ್ತೆ ಆ ಟೈಮಲ್ಲಿ ನೀಡ್ ಓಪನ್ ಮಾಡಿಬಿಟ್ಟು ನೀರು ಹಾಕಬೇಕು ನಾಲ್ಕು ಬಟ್ಲಕ್ಕೆ ನಾನು ಒಂದು ಹತ್ತು ಬಟ್ಲು ನೀರು ಹಾಕ್ತೀನಿ ನೋಡಿ ನೀರು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಬೆಲ್ಲ ಇರುತ್ತಲ್ಲ ಬೆಲ್ಲನೂ ನೀವು ಜಾಸ್ತಿ ಸ್ವೀಟ್ ಬೇಕಂದರೆ ನಾಲ್ಕು ಬಟ್ಲು ಹಾಕಿ ಅಥವಾ ಮೂರು ಬಟ್ಲು ಹಾಕಿದ್ರು ಸ್ವಲ್ಪ ಸ್ವೀಟ್ ಕಡಿಮೆ ತಿಂತೀರಾ ಅಂದರೆ ಮೂರು ಬಟ್ಲು ಹಾಕಿದ್ರು ನಡೆಯುತ್ತೆ ನಾಲ್ಕು ಬಟ್ಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಾಳೆಹಣ್ಣಿನ ರಸಾಯನ ಮಾಡೋದ್ರಿಂದ ನಾನು ಮೂರು ಬಟ್ಲು ಹಾಕಿದ್ದೀನಿ ಇಲ್ಲಿ ಬಾಳೆಹಣಿಗೂ ಸಕ್ಕರೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನೋಡಿ ಇದು ಇವಾಗ ಮತ್ತೆ ಕುದಿಬೇಕು ಒಂದು ಕುದಿ ಬಂದಮೇಲೆ ನೋಡಿ ಈ ಥರ ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ರವೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇವಾಗ ಕುದೀತಾ ಇದೆ ಇದು ಇದು ಉಂಡೆ ಬೆಲ್ಲ ಅದಕ್ಕೆ ನಾನು ಕ್ಲೀನ್ ಮಾಡಿಲ್ಲ ನೀವು ಅಚ್ಚು ಬೆಲ್ಲ ತೊಗೊಳೋದಾದರೆ ಪಾಕ ತ ಒಂದು ನೀರಲ್ಲಿ ಹಾಕಿ ಚೆನ್ನಾಗಿ ಕರಗಿಸ್ಕೊಂಡು ಬೆಲ್ಲನ ಸೋಸಿಬಿಟ್ಟು ಹಾಕಬೇಕಾಗುತ್ತೆ ಉಂಡೆ ಬೆಲ್ಲದಲ್ಲಿ ಕಸ ಇರಲ್ಲ ಹಾಗೆ ಹಾಕಿದ್ದೀನಿ ನಾನು ನೋಡಿ ರವೆ ಹಾಕಿದ ತಕ್ಷಣ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ಅದು ಬಿಟ್ಬಿಟ್ರೆ ನೀವು ಕೈ ಬಿಟ್ಬಿಟ್ರೆ ರವೆ ಹಾಕಿ ಒಂದು ನಿಮಿಷ ಬಿಟ್ಟರೂ ಗಂಟು ಆಗ್ಬಿಡುತ್ತೆ ರವೆ ಹಾಕಿದ ತಕ್ಷಣ ಸೌಟಲ್ಲಿ ನೀಟಾಗಿ ಸ್ಟಿರ್ ಮಾಡಬೇಕು ನೀವು ನೋಡಿ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಇದು ಅಳ್ಕೊಳ್ಳೋದಕ್ಕೆ ಬಿಡಬೇಕು ನಾವು ನೋಡಿ ಈ ಥರ ಆಗುತ್ತೆ ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಇಟ್ಬಿಡಿ ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಸಲ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಅಳ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ತಟ್ಟೆ ಮುಚ್ಚಿ ಸೈಡಿಗೆ ಇಡ್ತೀನಿ ನೋಡಿ ಇದು ಇವಾಗ ತಣ್ಣಗಾಗಿದೆ ಒಂದು ಸ್ವಲ್ಪ ತಣ್ಣಗಂದರೆ ಪೂರ್ತಿ ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ಆಗೋದಿಲ್ಲ ಕೈಯಲ್ಲಿ ಮುಟ್ಟೋ ಥರ ಆದಾಗ ಇದನ್ನು ಹೋಳಿಗೆಗೆ ರೆಡಿ ಮಾಡ್ಕೋಬೇಕು ನಾವು ನೋಡಿ ಇದು ಹಿಟ್ಟು ಕಲಸಿಟ್ಟಿದ್ವಲ್ಲ ಕಣಕ ಅದನ್ನು ಮತ್ತೆ ನೀಟಾಗಿ ನಾತ್ಕೋಬೇಕು ನೀವು ಪೇಟ್ ತೆಗೆದ್ಬಿಟ್ಟು ಮತ್ತೆ ನೀಟಾಗಿ ನಾದ್ಕೊಳ್ಳಿ ಕಣಕನ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದಬೇಕಾಗುತ್ತೆ ನೀವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀರೋ ಅಷ್ಟು ಚೆನ್ನಾಗಿ ಮತ್ತು ಅಷ್ಟು ಸ್ಮೂತಾಗಿ ಹೋಳಿಗೆ ಬರುತ್ತೆ ಹೋಳ್ಗೆ ಮಾಡಿ ಯಾವುದೇ ಹೋಳಿಗೆ ಮಾಡಿದ್ರೂ ಇಲ್ಲಿ ಮೇನ್ ಟಿಪ್ಸ್ ಅಂದರೆ ನಿಮಗೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕು ನೋಡಿ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಹೋಳಿಗೆಗೆ ತುಂಬೋದಕ್ಕೆ ಈ ಥರ ಉಂಡೆ ಉಂಡೆ ಮಾಡಿಟ್ಕೊಂಬಿಡಿ ರವೆದು ಹೂರಣನ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ರೆ ನಿಮಗೆ ಹೋಳಿಗೆ ಮಾಡ್ತಿರ್ಬೇಕಾರೆ ಈಸಿ ಆಗುತ್ತೆ ಬೇಗ ಬೇಗ ತಟ್ಟಬೋದು ಹೋಳಿಗೆನ ಚಿಕ್ಕ ಚಿಕ್ಕದು ನಿಮಗೆ ಊರ್ಣ ಹೋಳಿಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿಕೊಂಡು ಈ ಥರ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ನಿಂಬೆಣ್ಣು ಗಾತ್ರದಲ್ಲಿ ಮಾಡಿದ್ರೆ ಸಾಕು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ಈಗ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಕೈಯಲ್ಲಿ ಕಲಿಸಿದ್ವಲ್ಲ ನಾವು ಮೈದಾ ಮತ್ತು ಗೋಧಿ ಎರಡು ಮಿಕ್ಸ್ ಮಾಡಿ ಆ ಹಿಟ್ಟನ್ನು ತೊಗೊಂಡು ಈ ಥರ ಚೆನ್ನಾಗಿ ನಾತ್ಕೊಂಡು ಇದರಲ್ಲಿ ಹೋಳಿಗೆ ಹೂರಣ ತುಂಬಿಬಿಟ್ಟು ತಟ್ಟಬೇಕು ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ನೀಟಾಗಿ ಮಾಡ್ಕೊಳ್ಳಿ ಅದಾದಮೇಲೆ ಅಂಗೈಯಲ್ಲಿ ಇಟ್ಕೊಂಡು ಸ್ವಲ್ಪ ಅಗಲ ಮಾಡಿಬಿಟ್ಟು ಇದರಲ್ಲಿ ಹೂರ್ಣ ಇಟ್ಟು ಈ ಥರ ತುಂಬ್ಕೊಳ್ಳಿ ಪೂರ್ತಿ ಕವರ್ ಮಾಡ್ಕೋಬೇಕು ನೀವು ಇದನ್ನು ಹೂರಣನ ಈ ಥರ ನೀಟಾಗಿ ಫುಲ್ಲು ಕವರ್ ಆಗೋ ಥರ ಕವರ್ ಮಾಡಿಬಿಡಿ ಇಲ್ಲಾಂದರೆ ನೀವು ಇದು ನೀಟಾಗಿ ಕ್ಲೋಸ್ ಮಾಡಿಲ್ಲ ಅಂದರೆ ರವೆ ಎಲ್ಲ ಹೊರಗೆ ಬರುತ್ತೆ ನಿಮ್ಗೆ ಹೋಳಿಗೆ ಹರಿದೋಗುತ್ತೆ ಸರಿಗೆ ಬರಲ್ಲ ಈ ಥರ ಹೋಳಿಗೆ ಎಲೆ ಇದ್ದರೆ ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಕವರ್ ಇದ್ದರೆ ಅದ್ರ ಮೇಲೆ ನೀವು ಎಣ್ಣೆ ಹಾಕ್ಬಿಟ್ಟು ತಟ್ಕೋಬೋದು ಹೋಳಿಗೆನ ನಿಮ್ಮ ಕೈಯಲ್ಲಿ ಬರೋಲ್ಲ ಅಂದರೆ ಲತ್ತಡಿ ಯೂಸ್ ಮಾಡಾದ್ರೂ ನೀವು ಉದ್ದುತ್ತೀವಲ್ಲ ನಾವು ಚಪಾತಿ ಆ ಥರ ಉದ್ದಬೋದು ಕೈಯಲ್ಲೇ ತಟ್ತಾ ಇದ್ದೀವಿ ನೋಡಿ ಈ ಥರ ನೀಟಾಗಿ ತಟ್ಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೋಬೋದು ಈ ಹೋಳಿಗೆನ ಈ ರವೆ ಹೋಳಿಗೆ ಸಾಮಾನ್ಯವಾಗಿ ಸ್ವಲ್ಪ ದಪ್ಪನೇ ಇರುತ್ತೆ ಹೋಳಿಗೆ ಇದು ನೋಡಿ ಈ ಸೈಜಿಗೆ ತಟ್ಕೊಂಡು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸೈಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ ಈ ಹೋಳಿಗೆ ನಿಮಗೆ ನೋಡಿ ಈ ಥರ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ತಿರುಗಿಸಾಕ್ಬಿಟ್ಟು ಬೇಯಿಸಿದ್ರೆ ಹೋಳಿಗೆ ಬಿಸಿ ಬಿಸಿ ತುಪ್ಪ ಮತ್ತು ಬಾಳೆಹಣ್ಣಿನ ಶಿಖರ್ಣಿ ಜೊತೆಗೆ ಸವಿಯೋದಕ್ಕೆ ಆಗುತ್ತೆ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ಹೋಳ್ಗೆನ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲಲ್ಲಿ ತುಂಬ ಹೆಲ್ದಿ ರೆಸಿಪೀಸ್ ಇದೆ ಸಾಂಬಾರ್ ರೆಸಿಪೀಸ್ ಇದೆ ಸ್ನ್ಯಾಕ್ಸ್ ರೆಸಿಪೀಸ್ ಇದೆ ಎಲ್ಲದನ್ನು ನೋಡಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಳಿಗೆ ಬೆಂದಿದೆ ನೋಡಿ ಅದು ಬೆಂದಾದಮೇಲೆ ಪ್ಲೇಟಿಗೆ ತೆಗೆದು ಬಿಟ್ಟು ಈ ಥರ ಜೋಡ್ಸಿಟ್ಕೊಡಿ ಎಲ್ಲ ಹೋಳಿಗೆ ನೋಡಿ ತುಪ್ಪ ಮತ್ತು ಬಾಳೆಹಣ್ಣಿನ ರಸ ಏನೋ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ತುಪ್ಪ ಮತ್ತು ಸಜ್ಜು ಹೋಳಿಗೆ ತಿಂತಾರೆ ಆದರೆ ನಾನಿವತ್ತು ಬಾಳೆಹಣ್ಣಿನ ರಸಾಯನದ ಜೊತೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಬಾಳೆಹಣ್ಣಿನ ರಸಾಯನದ ಜೊತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು